ಉದಯಿಸ್ ಕರ್ನಾಟಕಕ್ಕೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಸಂಸದರು ಶಾಸಕರು ಹೆಚ್ಚಿನ ಅನುದಾನ ತಂದಿದ್ದರು. ಇಲ್ಲಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಮಗಾರಿಗಳು ಕುಂಟುತ್ತಾ ಸಾಗಿವೆ ಎಂದು ಸಮಾಜ ಸೇವಕ ಜಿಎಂ ಕೊರಗು ಆಪಾದಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಸೇವಕ ಜಿಎಂ ಕೊರಗು, ಸ್ಥಳೀಯ ಶಾಸಕರು ಸಂಸದರು ಕೆಲಸ ಮಾಡಿದರೂ ಅವು ಆಮೆಗತಿಯಲ್ಲಿ ಸಾಗಿವೆ. ಇನ್ನು ನಾನು ಸಹ ಸಾಕಷ್ಟು ಪ್ರಮಾಣದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು, ಮುಂದಿನ ಸಲ ರಾಜಕೀಯ ನಾಯಕರೇ ಅಫಜಲ್ಪುರ ಮತಕ್ಷೇತ್ರದ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಭ್ರಷ್ಟಾಚಾರ ಅಫಜಲ್ಪುರ ತಾಲೂಕಿನಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇಲ್ಲಿ ಅದೇನು ನಡೀತಾ ಇಲ್ಲ, ಎಸ್ಪೆಷಲಿ ಅಫಜಲ್ಪುರ ತಾಲೂಕಿನಲ್ಲಿ ಯಾರು ಹಾಲಿ ಇರಲಿ ಮಾಲಿ ಇರಲಿ ಯಾರೇ ಇರಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾದರೆ ಜನರಿಗೆ ಭಾಳ ತಲುಪ್ತಿತ್ತು, ಇನ್ನು ಡೆವಲಪ್ಮೆಂಟ್ ಭಾಳ ಚೆನ್ನಾಗಾಗ್ತಿತ್ತು. ನಾವು ಅಪೋಸ್ ಮಾಡ್ತಾ ಇಲ್ಲ, ಬಟ್ ಅವ್ರದ್ದು 108 ಏನು ನ್ಯೂನತೆಗಳಿದಾವೋ ಅಥವಾ ಏನು ತೊಂದರೆ ಇದಾವೋ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಡೆವಲಪ್ಮೆಂಟ್ ಆಗಿಲ್ಲ, ಏನೇನು ಡೆವಲಪ್ಮೆಂಟ್ ಆಗಿಲ್ಲ ಅಫಜಲ್ಪುರ ನೋಡ್ರಿ? ಫಸ್ಟ್ ಆಫ್ ಆಲ್ ಸರಿಯಾದ ರೀತಿಯಲ್ಲಿ ರೋಡ್ಸ್ಬೇಕು ರೈತರಿಗೆ. ರೈತರಿಗೆ ರೋಡ್ಸ್ ಇದ್ದಷ್ಟು ಏನಿರ್ತದೆ, ಅವ್ರ ವೇರ್ ಆ್ಯಂಡ್ ಟಿಯರ್ ಎಲ್ಲ ಕಡಿಮೆ ಆಗ್ತದೆ, ಅವ್ರ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅನುಕೂಲ ತಪ್ಪುತ್ತದೆ, ಆಮೇಲೆ ಕಮರ್ಷಿಯಲ್ ಹಾಕಿ ಬೆಳೆಯಲಿಕ್ಕೆ ಅವ್ರಿಗೆ ದಾರಿ ಆಗ್ತದೆ. ನೀವು ರೋಡೇ ಇಲ್ಲಾಂದರೆ ಕಮರ್ಷಿಯಲ್ ಏನು ಬೆಳಿಬೇಕು? ಕಬ್ಬು ಆದರೆ ಲಾರಿಗಳು ಯಾರೂ ಹೋಗೋದಿಲ್ಲ, ಟ್ರ್ಯಾಕ್ಟ್ರುಗಳು ಯಾವೂ ಹೋಗೋದಿಲ್ಲ, ಆಮೇಲೆ ದ್ರಾಕ್ಷಿ ಆಯ್ತು ಅಂದರೆ ಯಾರು ನೋಡೋಕೆ ಬರಲ್ಲ, ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಯಾರು ಒಳಗೆ ಬರಲ್ಲ ರೀ. ಸೊ ಇವೊಂದು ಎರಡನೇದು ಏನು